ಎಲ್ಲರಿಗೂ ನಮಸ್ಕಾರ ಇಂದಿನ ಟಾಪಿಕ್ ಬಂದು ಕುಂಭಕರ್ಣನ ನಿದ್ದೆಯ ಕಥೆ ಮಹಾತಪಸ್ವಿ ವಿಶ್ರವಸು ಹಾಗೂ ಸ್ತ್ರೀ ಕೈಕಸೆಯ ಪುತ್ರರೇ ರಾವಣ ಕುಂಭಕರ್ಣ ವಿಭೀಷಣ ಈ ಮೂವರು ಬಹಳ ಮೇಧಾವಿಗಳು ಜ್ಞಾನಿಗಳು ಆಗಿದ್ದರು ಇದರಲ್ಲಿ ರಾವಣ ಮತ್ತು ಕುಂಭಕರ್ಣರು ಹಿಂದಿನ ಜನ್ಮದಲ್ಲಿ ವಿಷ್ಣುವಿನ ವೈಕುಂಠದಲ್ಲಿ ಜಯ ವಿಜಯರೆಂಬ ದ್ವಾರಪಾಲಕರಾಗಿದ್ದರು ಮುನಿಗಳ ಶಾಪದ ಪ್ರಯುಕ್ತ ಸ್ತ್ರೀಯ ಮಕ್ಕಳಾದ ರಾವಣ ಕುಂಭಕರ್ಣರು ಶಕ್ತಿ ಸಂಪನ್ನರು ಪರಾಕ್ರಮಿಗಳು ಧೈರ್ಯಶಾಲಿಗಳು ಎಂಬ ಹೆಸರು ಪಡೆದಿದ್ದರು ಕುಂಭಕರ್ಣನು ಜನಿಸಿ ದೊಡ್ಡವ ದೊಡ್ಡವನಾಗುವವರೆಗೂ ಅವನೇನು ಹೊಟ್ಟೆಬಾಕನಾಗಲಿ ಆರು ತಿಂಗಳು ನಿದ್ರೆ ಮಾಡುವುದಾಗಲಿ ಅವನಿಗೇ ಇರಲಿಲ್ಲ ಒಂದು ಸಾರಿ ವಿಶ್ರವಸ್ಸುಗಳು ತಮ್ಮ ಹಿರಿಯ ಹೆಂಡತಿ ಮಗ ಕುಬೇರನಂತೆ ಶಕ್ತಿ ಧೈರ್ಯ ಸಾಹಸಗಳಲ್ಲಿ ರಾವಣ ಕುಂಭಕರ್ಣ ವಿಭೀಷಣರು ಸಹ ಮುಂದಾಗಬೇಕೆಂದು ಮೂರು ಮಕ್ಕಳಿಗೂ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ವರ ಪಡೆಯಲು ಕಳುಹಿಸಿದರು ತಂದೆಯ ಮಾತಿನಂತೆ ಮೂರು ಜನರು ಅಡವಿಯಲ್ಲಿ ಘೋರ ತಪಸ್ಸಿನಲ್ಲಿ ತೊಡಗಿದರು ಕುಂಭಕರ್ಣನಂತೂ ಕಷ್ಟಕರವಾದ ತಪಸ್ಸನ್ನ ಮಾಡಿ ಬ್ರಹ್ಮನನ್ನ ಒಲಿಸಿಕೊಳ್ಳಬೇಕೆಂದು ಕಠಿಣವಾದ ನಿಯಮಗಳನ್ನು ಪಾಲಿಸಿದನು ದಗದಗ ಉರಿಯುತ್ತಿರುವ ಬೆಂಕಿಯಲ್ಲಿ ಆಕಾಶದ ಮೋಡಗಳ ನಡುವೆ ಕುಳಿತು ಮಳೆಯ ಜೊತೆ ತಾನು ಹಿಡಿದು ಬರುತ್ತಿದ್ದನಂತೆ ಹಾಗೂ ಚಳಿಗಾಲದಲ್ಲಿ ನೀರಿನಾಳದಲ್ಲಿ ಕುಳಿತು ತಪಸ್ಸು ಮಾಡುತ್ತಿದ್ದನಂತೆ ಇವರ ಕಠಿಣ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷನಾದನು ನಿಮಗೆ ಏನು ವರ ಬೇಕು ಎಂದು ರಾವಣನನ್ನ ಕೇಳಿದನಂತೆ ಆಗ ರಾವಣನು ನನಗೆ ಯಾವ ರೀತಿಯಿಂದಲೂ ಸಾವು ಬರಬಾರದು ಅಂತ ಅಮರತ್ವದ ವರ ಕರುಣಿಸು ಎಂದು ಕೇಳಿದಾಗ ಹೀಗೆ ಆಗುವುದಿಲ್ಲ ಇದು ಸೃಷ್ಟಿ ನಿಯಮಕ್ಕೆ ವಿರುದ್ಧವಾದದ್ದು ಎಂದು ಬ್ರಹ್ಮ ಹೇಳಿದನು ನಂತರ ಬ್ರಹ್ಮನು ವಿಭೀಷಣ ನಿನಗೆ ಏನು ವರ ಬೇಕು ಎಂದು ಕೇಳಿದಾಗ ರಾವಣ ಕುಂಭಕರ್ಣರಿಗಿಂತ ಬೇರೆ ರೀತಿಯಲ್ಲಿ ಯೋಚಿಸುತ್ತಿದ್ದ ಆತನು ನನಗೇನು ಬೇಡ ಧರ್ಮ ಮಾರ್ಗದಲ್ಲಿ ನಡೆವ ವರವನ್ನ ಕರುಣಿಸಿ ಎಂದನು ಸಂತೋಷಗೊಂಡ ಬ್ರಹ್ಮನು ತಥಾಸ್ತು ಎಂದು ಆಶೀರ್ವದಿಸಿದನು ಹಾಗೂ ರಾವಣನಿಗೆ ಕೊಡಬೇಕಾಗಿದ್ದ ಅಮರತ್ವದ ವರವನ್ನು ವಿಭೀಷಣನಿಗೆ ಕೊಟ್ಟು ನೀನು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾಗು ಎಂದು ಆಶೀರ್ವದಿಸಿದನು ನಂತರ ಕುಂಭಕರ್ಣನಿಗೆ ನಿನಗೇನು ಬೇಕು ವರ ಎಂದು ಕೇಳಿದನು ಅಷ್ಟು ಕೇಳಿದ್ದೇ ತಡ ಅದುವರೆಗೂ ಸುಮ್ಮನಿದ್ದ ದೇವಾನುದೇವತೆಗಳು ಬ್ರಹ್ಮನಲ್ಲಿಗೆ ಬಂದು ಕುಂಭಕರ್ಣನಿಗೆ ಅಮರತ್ವದ ವರವನ್ನು ಕೊಟ್ಟರೆ ದೇವತೆಗಳಿಗೆ ಮಾತ್ರ ತೊಂದರೆ ಅಲ್ಲ ಇಡೀ ಬ್ರಹ್ಮಾಂಡವನ್ನೇ ಮುಳುಗಿಸಿ ಬಿಡುತ್ತಾನೆ ಎನ್ನುತ್ತಾ ವರ ಕೊಡಲು ಹೊರಟಿದ್ದ ಬ್ರಹ್ಮನನ್ನ ತಡೆ ಹಿಡಿದರು ದೇವತೆಗಳ ಈ ಮನವಿಯಿಂದ ಬ್ರಹ್ಮನು ಕುಂಭಕರ್ಣನಿಗೆ ಏನು ವರ ಕೊಡಬೇಕು ಅಥವಾ ಬೇಡವೋ ಕೊಟ್ಟರೆ ಎಂತಹ ವರ ಕೊಡಬೇಕು ಇಂತಹ ಗೊಂದಲದಲ್ಲಿ ಸಿಲುಕಿ ಕೊನೆಗೆ ತನ್ನ ಪತ್ನಿಯಾದ ಸರಸ್ವತಿಯನ್ನ ಕೇಳುತ್ತಾನೆ ಆ ಕ್ಷಣವೇ ಸರಸ್ವತಿಯು ಕುಂಭಕರ್ಣನ ನಾಲಿಗೆ ಮೇಲೆ ಕುಳಿತುಕೊಳ್ಳುತ್ತಾಳೆ ಆ ಮೂಲಕ ಕುಂಭಕರ್ಣನು ಅಸಂಬದ್ಧ ವರಗಳನ್ನು ಕೇಳಿಕೊಳ್ಳುವಂತೆ ಸರಸ್ವತಿಯು ನೋಡಿಕೊಳ್ಳುತ್ತಾಳೆ ಸರಸ್ವತಿಯ ಅವಕೃಪೆಗೆ ಒಳಗಾದ ಕುಂಭಕರ್ಣನು ಇಂದ್ರಾಸನ ಅಂದರೆ ಇಂದ್ರನ ಸಿಂಹಾಸನ ಎಂದು ಕೇಳುವ ಬದಲು ನಾಲಿಗೆ ತೊದಲಿ ನನಗೆ ನಿದ್ರಾಸನ ಕರ್ಣಿಸು ಎಂದು ಕೇಳಿದನಂತೆ ಬ್ರಹ್ಮನಿಗೂ ಸಂತೋಷವಾಗಿ ಕೂಡಲೇ ತಥಾಸ್ತು ಎಂದು ಹೇಳಿಬಿಟ್ಟನಂತೆ ಇಂತಹ ವರವನ್ನ ಪಡೆದ ಕುಂಭಕರ್ಣನು ಆರು ತಿಂಗಳು ಮೈ ಮೇಲೆ ಎಚ್ಚರವಿಲ್ಲದಂತೆ ಮಲಗಿಬಿಡುತ್ತಿದ್ದನು ಆರು ತಿಂಗಳು ಆಹಾರವಿಲ್ಲದೆ ಮಲಗಿದ ಕಾರಣ ಅವನು ಎಚ್ಚರಗೊಂಡಾಗ ಕಣ್ಣಿಗೆ ಕಂಡಿದ್ದು ಕೈಗೆ ಸಿಕ್ಕಿದ್ದು ಎಲ್ಲವನ್ನ ಗಬಗಬ ತಿನ್ನುತ್ತಿದ್ದನಂತೆ ಅವನಿಗೆ ಆಹಾರ ಹೊಂದಿಸುವುದೇ ದೊಡ್ಡ ಸಾಹಸವಾಗಿತ್ತಂತೆ ಹೀಗೆ ಮಲಗಿದ್ದ ಕುಂಭಕರ್ಣನನ್ನು ಒಂದು ವೇಳೆ ಎಚ್ಚರಿಸಬೇಕೆಂದರೆ ಮೊದಲು ಸಾಕಷ್ಟು ಆಹಾರವನ್ನ ತಯಾರಿಸಿಕೊಂಡು ನಂತರ ಅವನಿಗೆ ಡೋಲು ತಮಟೆ ಶಂಖ ವಾದ್ಯ ಭೇರಿ ನಗಾರಿಗಳಿಂದ ಕಿವಿಗಡಚಿಕ್ಕುವಂತೆ ಶಬ್ದ ಮಾಡಿ ಆನೆಗಳಿಂದ ಕೈಕಾಲುಗಳನ್ನು ತುಳಿಸಿ ದೊಡ್ಡ ಪರ್ವತದಂತೆ ಮಲಗಿರುವ ಕುಂಭಕರ್ಣನನ್ನ ಹರಸಾಹಸದಿಂದ ಎಬ್ಬಿಸಬೇಕಿತ್ತಂತೆ ರಾಮ ರಾವಣರ ಯುದ್ಧದಲ್ಲಿ ಕುಂಭಕರ್ಣನನ್ನ ಇದೇ ರೀತಿ ಎಬ್ಬಿಸಿ ರಣರಂಗಕ್ಕೆ ಕಳಿಸುತ್ತಾರೆ ಕುಂಭಕರ್ಣನ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದನು ಅಣ್ಣ ರಾವಣನಿಗೆ ಶ್ರೀರಾಮನ ತಂಟೆಗೆ ಹೋಗಬೇಡ ರಾಮನು ವಿಷ್ಣುವಿನ ಅವತಾರ ಗೆಲ್ಲಲು ಸಾಧ್ಯವಿಲ್ಲ ಸೀತಾಮಾತೆಯನ್ನ ಬಿಟ್ಟು ಬಿಡು ಎಂದು ಬುದ್ಧಿವಾದ ಹೇಳಿದನು ಆದರೆ ಹಠ ಬಿಡದ ರಾವಣನಿಗೆ ಬುದ್ಧಿಮಾತು ಪಸಗಲಿಲ್ಲ ಯಾವುದನ್ನ ಕೇಳಲಿಲ್ಲ ಇಷ್ಟಾದರೂ ಕುಂಭಕರ್ಣ ತನ್ನ ಅಣ್ಣನಿಗೆ ಬೆನ್ನೆಲುಬಾಗಿ ನಿಂತು ಅಭಿಮಾನದಿಂದ ಯುದ್ಧ ಮಾಡಲು ಒಪ್ಪುತ್ತಾನೆ ರಣರಂಗದಲ್ಲಿ ರಾಮನ ನಡೆ ರಣರಂಗದಲ್ಲಿ ರಾಮನ ಕಡೆ ವಾನರ ಸೈನಿಕರನ್ನು ತುಳಿದು ತುಳಿದು ನಾಶ ಮಾಡುತ್ತಾನೆ ಸುಗ್ರೀವನನ್ನು ಎಚ್ಚರ ತಪ್ಪುವಂತೆ ಮಾಡುತ್ತಾರೆ ಅವನು ಕಾಲಿಟ್ಟ ಅಡಿಯಲ್ಲಿ ಸಾಕಷ್ಟು ವಾನರರು ಅಪ್ಪಚ್ಚಿಯಾಗುತ್ತಿದ್ದರು ಕೊನೆಗೆ ಕುಂಭಕರ್ಣನನ್ನ ಎದುರಿಸಲು ರಾಮನೇ ಬರಬೇಕಾಯಿತು ರಾಮನು ತನ್ನ ಶಕ್ತಿಯುತವಾದ ಅಸ್ತ್ರದಿಂದ ಕುಂಭಕರ್ಣನ ಒಂದೊಂದೇ ಅಂಗಗಳನ್ನು ಛೇದಿಸಿ ಕೊನೆಯ ಹಂತದಲ್ಲಿ ಅವನ ತಲೆಯನ್ನ ತೆಗೆಯುತ್ತಾನೆ ರಾಮನಿಗೆ ಲಕ್ಷ್ಮಣನು ಹೇಗೆ ಸದಾ ಬೆಂಗಾವಲಾಗಿದ್ದನೋ ಅದೇ ರೀತಿ ರಾವಣನಿಗೆ ಕುಂಭಕರ್ಣನು ಬೆಂಬ ಬೆಂಬಲವಾಗಿ ನಿಂತಿದ್ದು ರಾಮನಿಗೆ ಹತನಾದನು ತನ್ನ ಅಣ್ಣ ರಾವಣನಿಗಾಗಿ ತನ್ನ ಮಕ್ಕಳಾದ ಕುಂಭ ನಿಶಂಭರನ್ನ ತನ್ನ ಯುದ್ಧದಲ್ಲಿ ಕೊಡುತ್ತಾನೆ ಕೊನೆಯ ತನಕ ರಾವಣನಿಗೆ ಬೆನ್ನೆಲುಬಾಗಿ ಕಾಯ್ದಿದ್ದು ಈ ಕುಂಭಕರ್ಣ ದೇವತೆಗಳು ಒಂದು ಪಕ್ಷ ರಾವಣನಿಗೆ ಹೆದರದಿದ್ದರೂ ಕುಂಭಕರ್ಣನಿಗೆ ಹೆದರುತ್ತಿದ್ದರು ಇವನ ಪುರುಷ ಶಕ್ತಿ ಪರಾಕ್ರಮಗಳನ್ನು ಮೆಚ್ಚಿ ಬಲಿಚಕ್ರವರ್ತಿಯು ತನ್ನ ಮಗಳು ವಜ್ರಜ್ವಾಲಳನ್ನ ಕುಂಭಕರ್ಣನಿಗೆ ಕೊಟ್ಟು ವಿವಾಹ ಮಾಡಿದ್ದನು ಈ ರೀತಿ ಕುಂಭಕರ್ಣನು ಶಾಪದಿಂದಾಗಿ ರಾಕ್ಷಸನಾಗಿ ಹುಟ್ಟಿದ್ದರೂ ನ್ಯಾಯ ನೀತಿ ಧರ್ಮ ಜ್ಞಾನಗಳನ್ನು ಹೇರಳವಾಗಿ ಪಡೆದಿದ್ದನು ಕುಂಭಕರ್ಣನ ಈ ಕಥೆ ನಿಮಗೇನಿಸ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ